ಈ ಮೋಟರ್ ಬೋಟದ ಆಟಿಗೆ ನೀರಿನ ಮೇಲೆ ಸಾಕಷ್ಟು ಸಪ್ಪಳ ಮಾಡುತ್ತಾ ತಿರುಗುವುದನ್ನು ನೋಡಬಹುದು. ಬಹು ಮೋಜಿನ ಚಟುವಟಿಕೆ. ಹಿಂದಿನಿಂದ ನೂಕಿದಾಗ ಬೀಸಣಿಗೆ ಪ್ರೊಪೆಲ್ಲರ್ಗಳು ತಿರುಗುತ್ತಾ ಈ ನಾವೆಯನ್ನು ಮುಂದಿಡುವು. ಇದನ್ನು ಆಡಿಸಲಿಕ್ಕೆ ಒಂದು ಟಾಯ್ ಮೋಟರು, ಡಬಲ್ ಟೇಪು, ಪ್ಲಾಸ್ಟಿಕ್ದ ಆಟಿಗೆ ಬೇಸಣಿಗೆ, ಥರ್ಮೋಕೋಲ ತುಂಡುಗಳು ಹಾಗೂ 3 ವೋಲ್ಟ್ನ ಬ್ಯಾಟ್ರಿ ಬೇಕಾಗುವು. ಈ ಆಯತಾಕಾರ ಥರ್ಮೋಕೋಲದ ಮೇಲೆ ನಾವೆಯ ಬಾಹ್ಯರೇಷೆಗಳ ಚಿತ್ರವನ್ನು ಬರೆಯಿರಿ. ಆ ರೇಷೆಯ ಗುಂಟ ಪೆನ್ ನೈಫ್ದಿಂದ ಕತ್ತರಿಸಿ. ಇದು ನಾವೆಯ ತಳದ ಆಕಾರದಂತೆ ಕಾಣುವುದು. ಇದರ ಹಿಂಬದಿಗೆ ಡಬಲ್ ಟೇಪನ್ನು ಹಚ್ಚಿ ಇದರ ಮೇಲೆ ಥರ್ಮೋಕೋಲದ ಸಣ್ಣ ತುಂಡನ್ನು ಅಂಟಿಸಿ. ಈ ಪ್ಲಾಟ್ಫಾರ್ಮದ ಮೇಲೆ ಇನ್ನೊಂದು ಡಬಲ್ ಟೇಪನ್ನು ಅಂಟಿಸಿ. ಇನ್ನೊಂದು ಟೇಪದ ತುಂಡನ್ನು ಮುಂಬದಿಯಲ್ಲಿ ಅಂಟಿಸಿ. ಇದು ಆಟಿಗೆಯಲ್ಲಿಯ ಮೋಟರು ಹಾಗೂ ಅದಕ್ಕೆ ಒಂದು ಚಿಕ್ಕವಾದ ಫ್ಯಾನನ್ನು ಕೂಡ ತೋರಿಸಿದೆ. ಇದು ಆಟಿಗೆಯಲ್ಲಿ ಮೋಟರು, ಅದರ ಮುಂದೆ ಒಂದು ಚಿಕ್ಕ ಫ್ಯಾನನ್ನು ಇಟ್ಟಿದೆ ಹಾಗೂ ಇದು ಅದರ ಬ್ಯಾಟ್ರಿ. ಈ ರೀತಿಯಾಗಿದು ಸಪ್ಪಳ ಮಾಡುತ್ತದೆ. ಸ್ವಿಚ್ಚನ್ನು ಮಾಡಿದಾಗ ಫ್ಯಾನು ರಭಸದಿಂದ ತಿರುಗುವುದು. ಮೋಟರ್ ಹಾಗೂ ಫ್ಯಾನನ್ನು ಥರ್ಮೋಕೋಲದ ಸಣ್ಣ ತುಂಡಿನ ಮೇಲೆ ಅಂಟಿಸಿ ಹಾಗೂ ಬ್ಯಾಟ್ರಿ ಪ್ಯಾಕನ್ನು ಹಿಂಬದಿಯಲ್ಲಿಯ ಟೇಪದ ಮೇಲೆ ಅಂಟಿಸಿ. ಈಗ ನಮ್ಮ ಮೋಟರ್ ಬೋಟ್ ನೀರಲ್ಲಿ ಬಿಡಲು ತಯಾರಾಯಿತು. ಸ್ವಿಚ್ ಆನ್ ಮಾಡಿದಾಗ ಫ್ಯಾನು ತಿರುಗುವುದು. ಒಂದು ನೀರಿನ ಅಗಲವಾದ ಪಾತ್ರೆಯಲ್ಲಿ ಈ ಮೋಟರ್ ಬೋಟನ್ನು ಇಡಿ. ಇದು ಈಗ ರಭಸದಿಂದ ತಿರುಗುತ್ತದೆ. ಆಕ್ಷನ್ ಈಕ್ವಲ್ ಟು ರಿಯಾಕ್ಷನ್ ಎಂಬ ತಂತಿಯಂತೆ ಮೋಟರ್ ಬೀಸಿಗೆ ತಿರುಗುತ್ತದಂತೆ ಹವೆಯ ಒತ್ತಡದಿಂದ